ಅದು ಬ್ಯಾಕ್ಗ್ರೌಂಡ್ ಇಲ್ದಲೆ ಬಂದಿರೋ ಒಂದು ಟೀಮ್ ಬಗ್ಗೆ ಇವತ್ತು ಸ್ವಲ್ಪ ಜನ ಗೊತ್ತು ಅಂತಂದ್ರೆ ನೀವುಗಳೆಲ್ಲ ನಮಗೋಸ್ಕರ ಮಾಡಿರೋ ಕವರೇಜ್ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗಿದೆ. ಈ ವಾರ ನಾವು ಫ್ರೈಡೇ ರಿಲೀಸ್ ಆದ್ಮೇಲೆ ನಿಮ್ ಸಪೋರ್ಟ್ ಹಾಗೆ ಇತ್ತು. ದಯವಿಟ್ಟು 2-3 ಇಯರ್ಸ್ ಬ್ಯಾಕ್ ಏನೇ ಸ್ಟಾರ್ಟ್ ಮಾಡಿ ಕೊನೆಗೆ ಇವಾಗ ಒಂದು ಲಾಸ್ಟ್ ಇಯರೇ ನಮ್ಮದು ಎಡಿಟ್ ಎಲ್ಲ ಮುಗಿದು ಒಂಥರ ರೆಡಿ ಇತ್ತು, ಬಟ್ ಇದೆಲ್ಲ ಒಂಥರ ಒಂದು ಡಿಲೇ ಆಗಿ ಕೊನೆಗೆ ಇವಾಗ ನಮ್ಮದು ರಿಲೀಸ್ ಆಗ್ತಿರೋದು ಆಬ್ವಿಯಸ್ಲಿ ಸಿಕ್ಕಾಗ್ಬಿಟ್ಟು ಖುಷಿ ಆಗ್ತದೆ. ಎಲ್ಲರೂ ಟೀಮ್ನಲ್ಲಿ ಎಲ್ಲರೂ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ವಿ ಇದಕ್ಕೋಸ್ಕರ. ಸೊ ಆಬ್ವಿಯಸ್ಲಿ ತುಂಬ ಚೆನ್ನಾಗಿದೆ ಫೀಲಿಂಗು. ಅದು ಇಂಡಿಪೆಂಡೆಂಟ್ ಸಿನಿಮಾ ಮೇಡಮ್ ನಮ್ಮದು. ಸೊ ಇಟ್ ನಮ್ಮದು ಒಂಥರ ನಾವು ಫಸ್ಟಲ್ಲೇ ಲಾಸ್ಟಲ್ಲಿ ಏನಾಗುತ್ತೆ ಅಂತ ಗೊತ್ತಿಟ್ಕೊಂಡು ಸ್ಟಾರ್ಟ್ ಮಾಡಿದ್ದಲ್ಲ ನಾವು. ಒಂಥರ ಆಯಾ ಸ್ಟೆಪ್ಪನ್ನು ತೊಗೊಂಡು ನಾವು ಮುಂದೆ ಹೋಗ್ತಾ ಇದ್ದಿದ್ದು. ನಾವು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಯಾರೂ ಬಂದವರಲ್ಲ ಈ ಟೀಮ್ನಲ್ಲಿ. ಸೊ ನಾವೇನೇ ಇದ್ರೂ ನಮ್ಮದು ನೆಕ್ಸ್ಟ್ ಸ್ಟೆಪ್ ನಾವು ಮಾಡೋಕ್ಕಾಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಬಂದ ತಕ್ಷಣ ಆ ಸ್ಟೆಪ್ ಮಾಡ್ಕೋತಾ ಹೋಗಿದ್ದಷ್ಟೇ. ಅದಾದಮೇಲೂ ಇದಾಗತ್ತೆ, ನಾವು ಶುರು ಮಾಡೋವಾಗಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಆ ಥರ ನಮ್ಮದು ಸಿಚುವೇಶನ್ ಇರಲೇ ಇರಲಿಲ್ಲ. ಸೊ ಒಂದು ಅನ್ಸರ್ಟೆಂಟಿ ಅನ್ನೋದಿರೋತ್ತಲ್ಲ, ಸೊ ಅದಕ್ಕೆ ಆ ಡಿಲೇ ನಮ್ಮದು ಸ್ವಲ್ಪ ಜಾಸ್ತಿ ಆಗುತ್ತೆ. ನಮ್ಮದು ಮೇನ್ಲಿ ಇಟ್ಸ್ ಅ ಮಲ್ಟಿಪ್ಲೆಕ್ಸ್ ಕಾನ್ಸಂಟ್ರೇಷನ್ ರಿಲೀಸ್ ಇದೆ. ನಮ್ಗೆ ನಾಡಿದ್ದಷ್ಟೊಳಗಡೆ ಶೋ ಟೈಮಿಂಗ್ಸು ಲಿಸ್ಟ್ ಎಲ್ಲಾನು ಬಂದ್ಬಿಡುತ್ತೆ. ಡಿಸ್ಟ್ರಿಬ್ಯೂಷನ್ ಇವಾಗ ಜಾನ್ವಿ ಅಸೋಸಿಯೇಟ್ ಅನ್ನೋರ ಮೂಲಕ ನಾವೇ ಮಾಡಿಸ್ತಾ ಇದ್ದೀವಿ. ಮೇನ್ಲಿ ನಮ್ಮದು ಬೆಂಗಳೂರಲ್ಲಿ, ಮೈಸೂರು, ಮಂಗಳೂರು ಮತ್ತು ದಾವಣಗೆರೆ, ಬೆಳ್ಳಾರಿನಲ್ಲೂ ರಿಲೀಸ್ ಆಗೋ ಚಾನ್ಸಸ್ ಇದೆ ನಮ್ಗೆ. ಅದೇ ನಾಳೆ ಒಳಗಡೆ ಪಕ್ಕಾ ಶೋ ಟೈಮಿಂಗ್ಸ್ ಅನ್ನೋ ಗೊತ್ತಾಗುತ್ತೆ. ಮೇನ್ ಥಿಯೇಟರ್ ನಾವು ವೀರೇಶ ಮೇನ್ ಥಿಯೇಟರ್ ಅನ್ಕೋತೀವಿ. ನಾವು ಟ್ರೀಟ್ ಮಾಡಿರೋ ರೀತಿ ಇಲ್ಲಿ ನಾವು ಯಾವುದೋ ಒಂದು ಒಂದು ಎಕ್ಸಿಸ್ಟಿಂಗ್ ಟೆಂಪ್ಲೇಟ್ ಫಾಲೋ ಮಾಡ್ಕೊಂಡು ಏನೂ ಮಾಡಿಲ್ಲ. ಇಲ್ಲಿ ಒಂದು 4 ಕ್ಯಾರೆಕ್ಟರ್ಸ್ ಇದೆ, ಒಬ್ಬೊಬ್ಬರದು ಒಂದೊಂದು ಟೈಪ್ ಆಫ್ ನೇಚರ್ ಇರುತ್ತೆ. ಸೊ ನ್ಯಾಚುರಲಿ ಒಂದೊಂದು ಕ್ಯಾರೆಕ್ಟರ್ದು ಸ್ಟೋರಿ ಹೇಳೋವಾಗ ಅದನ್ನು ನಾವು ಟ್ರೀಟ್ ಮಾಡೋ ರೀತಿಯೂ ಡಿಫ್ರೆಂಟ್ ಇರುತ್ತೆ. ಸೊ ಕತೆ ಹೇಳಿರೋ ರೀತಿ ಅಷ್ಟೇನು ಕನ್ವೆನ್ಷನಲ್ ಅಲ್ವೇನೋ ಕತೆ ಹೇಳಿರೋ ರೀತಿ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರಿಗೆ ಬರೋಕ್ಕೆ ಮೊದಲನೇ ಕಾರಣವೇ ಕಹಿ. ಅರವಿಂದ್ ನನಗೆ ಸಿನಿಮಾ ಫಸ್ಟ್ ಟೈಮ್ ನರೇಟ್ ಮಾಡಿದಾಗ ಭಾರಿ ಖುಷಿಯಾಯಿತು. ಮತ್ತು ನಮ್ಮ ಮೈಸೂರವ್ರಿಗೆ ಬೆಂಗಳೂರು ಬರೋಕ್ಕೆ ಒಂದು ಅವಕಾಶ ಆಯಿತು. ಯಾವಾಗಲೂ ಇಂಡಸ್ಟ್ರಿಗೆ ನುಗ್ಗೋದು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತು ಔಟ್ಸೈಡರ್ಸ್ಗೆ. ಸೊ ದಿಸ್ ವಾಸ್ ನಮಗೆ ಒಂಥರ ಕಾನ್ಫಿಡೆನ್ಸ್ ಬೂಸ್ಟರ್ ಇದ್ದಂಗೆ ನಮಗಿದು. ಸೊ ಆ ಸಿನಿಮಾ 2nd ಸಿನಿಮಾ ರಿಲೀಸ್ ಆಗ್ತಿದೆ, ಬಟ್ ರಿಲೀಸ್ ಆಗ್ತಿರೋದೇ ಖುಷಿ. ಅದೇ ವರ್ಷದಲ್ಲಿ ರಿಲೀಸ್ ಆಗ್ತದೆ 2 ಸಿನಿಮಾನು. ಸೊ ಆ ಖುಷಿ. ಈ ಸಿನಿಮಾಲಿ ನಾನೊಬ್ಬ ಸೈಕೋಪಾತ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿನಿ. ತುಂಬ ಕುಡಿತೀನಿ, ಆಲ್ಕೋಹಾಲಿಕ್ಕು, ಹುಚ್ಚಿನಂಗೆ ಆಡ್ತಿರ್ತೀನಿ. ಇನ್ನು ಮುಂದೆ ಹೇಳಬೇಕು ಅಂದರೆ ಸಿನಿಮಾನೇ ಗೊತ್ತಾಗ್ಬಿಡುತ್ತೆ. ಸೊ ಸಿನಿಮಾ ನೋಡಿ, ಆದರೆ ತುಂಬ ವಿಭಿನ್ನವಾಗಿದೆ, ಹಿಂದಿನ ಸಿನಿಮಾ ಥರ ಇಲ್ಲ, ತುಂಬ ಚೇಂಜಸ್ ಇದೆ. ನನ್ನ ಹೆಸರು ಹರೀಶ್ ಅರ್ವ, ಅಭಿನಯ ತರಗದಿಂದ ರಂಗಭೂಮಿ ಕಲಾವಿದ. ಸೊ ಇದು ನನ್ನ ಡೆಬ್ಯೂ ಮೂವಿ, 4th ರಿಲೀಸ್ ಆಗ್ತಿರೋದು. ತುಂಬ ಎಕ್ಸೈಟ್ಮೆಂಟ್ ಇದೆ, ನರ್ವಸ್ ಇದೆ. ಸೊ ಬಿಕಾಸ್ ಈ ಮೂವಿ ಬಂದುಬಿಟ್ಟು ಆ್ಯಸ್ ಯೂಶಲ್ ತುಂಬ ಕಮರ್ಷಿಯಲ್ ಅಲ್ದಲ್ಲ ಇರುವಂಥ ಮೂವಿ, ಇಟ್ಸ್ ವೆರಿ ರಿಯಲಿಸ್ಟಿಕ್ ಮೂವಿ. ಸೊ ಆಡಿಯನ್ಸ್ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು. ನಮಸ್ಕಾರ, ನಾನು ಮಾತಂಗಿ ಅಂತ, ಭರತನಾಟ್ಯಂ ಡಾನ್ಸರ್, ಬೆಂಗಳೂರಿಂದ. ಕಳೆದು 20 ವರ್ಷದಿಂದ ಭರತನಾಟ್ಯಂ ಮಾಡ್ತಾ ಇದ್ದೀನಿ, ಹಾಗೂ ಹೇಳ್ಕೊಡ್ತೀನಿ, ಪರ್ಫಾರ್ಮ್ ಮಾಡ್ತೀನಿ. ಕಹಿ ಚಿತ್ರದಿಂದ ನನ್ನ ಡೆಬ್ಯೂ ಆ್ಯಕ್ಟಿಂಗ್ ಆಗಿದೆ. 4th ರಿಲೀಸ್ ಆಗ್ತಾ ಇದೆ, ವಿ ಆರ್ ಜಸ್ಟ್ 4 ಡೇಸ್ ಅವೇ. ನನಗೆ ಸ್ವಲ್ಪ ನರ್ವಸ್ ಆಗಿದೆ, ಬಟ್ ತುಂಬ ಎಕ್ಸೈಟೆಡ್ ಆಗಿದೆ ಈಗ, ಬಿಕಾಸ್ ಇದೊಂದು ಹೊಸ ಪ್ರಯಾಣ ನಂದು. ಆ್ಯಂಡ್ ಅದು ಹೇಗಾಗುತ್ತೆ ಅನ್ನೋದು ನೀವೇ ಹೇಳಬೇಕು ನೋಡಿ. ಬಟ್ ಆ್ಯಸ್ ಆಫ್ ನೌ ನನಗೆ ತುಂಬ ಎಕ್ಸೈಟೆಡ್ ಆಗಿದೆ. ನನ್ನ ಕ್ಯಾರೆಕ್ಟರ್ ಆಲ್ಸೋ ಡಾನ್ಸರೇ, ಬಟ್ ಅದರಲ್ಲಿ ಒಂದು ಟ್ವಿಸ್ಟ್ ಇದೆ. ನಮ್ಮ ಸ್ಕ್ರಿಪ್ಟು ಅನ್ನೋದು ನನಗೆ ಭಾಳ ಇಷ್ಟ ಆಯಿತು, ಅದಕ್ಕೆ ಈ ಫಿಲ್ಮಿಂದನೇ ನಾನು ಡೆಬ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ನೋಡುವ ಹೇಗೆ ಬರುತ್ತೆ. ಬಿಕಾಸ್ ಇದು ನನ್ನ ಮೊದಲನೇ ಸಿನಿಮಾ, ಕನ್ನಡ ಇಂಡಸ್ಟ್ರಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿರೋ ಸಿನಿಮಾ ಕಹಿ. ಸೊ ಆಬ್ವಿಯಸ್ಲಿ ಇದು ತುಂಬ ಸ್ಪೆಷಲ್ ಸಿನಿಮಾ, ನನಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ. ಸೊ ಈ ರಿಲೀಸ್ಗೋಸ್ಕರ ನಾನು ಒಬ್ಬಳೇ ಅಲ್ಲ, ಇಡೀ ಟೀಮ್, ಎಂಟೈರ್ ಟೀಮ್ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ವಿ. ಸೊ ಆಬ್ವಿಯಸ್ಲಿ ತುಂಬ ಎಕ್ಸೈಟೆಡ್ ಆಗಿದ್ದೀವಿ, ಹಾಗೆ ಸ್ವಲ್ಪ ನರ್ವಸ್ನೆಸ್ ಇದೆ. ಬಿಕಾಸ್ ಇದೊಂದು ತುಂಬ ವಿಭಿನ್ನವಾದ ಸಿನಿಮಾ, ಕಮರ್ಷಿಯಲ್ ಬೇಸ್ ಸಿನಿಮಾ ಅಲ್ಲ, ತುಂಬ ಡಾರ್ಕ್ ಶೇಡಲ್ಲಿರೋ ಸಿನಿಮಾ, ತುಂಬ ರಿಯಲಿಸ್ಟಿಕ್ ಆಗಿರೋ ಸಿನಿಮಾ, ತುಂಬ ಜೀವನಕ್ಕೆ ಹತ್ತಿರ ಆಗಿರೋ ಸಿನಿಮಾ. ಸೊ ಗೊತ್ತಿಲ್ಲ ಜನ ಇದನ್ನ ಹೇಗೆ ಆಕ್ಸೆಪ್ಟ್ ಮಾಡ್ಕೊತಾರೆ ಅಂತ. ಸೊ ಅದಕ್ಕೆ ಒಂದು ಸ್ವಲ್ಪ ನರ್ವಸ್
ಬಿಸ್ನೆಸ್ ಇದೆ. ಎಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಹಾಗೆ ಕಹಿಯಲ್ಲಿ ನಾವು ನಾಲ್ಕು ನಿಜ ಜೀವನಕ್ಕೆ ತುಂಬ ಹತ್ತಿರ ಆಗಿರುವ ನಾಲ್ಕು ಕ್ಯಾರೆಕ್ಟರ್ ಸಿನಿಮಾ ಇದು. ಒಬ್ರಿಗೊಬ್ರು ಲಿಂಕ್ ಇಲ್ಲ, ಯಾರು ಇಲ್ಲಿ ಬೇರಿಲ್ಲ. ನಾಲ್ಕು ಡಿಫ್ರೆಂಟ್ ಡಿಫ್ರೆಂಟ್ ಕತೆ ಇದು, ನಾಲ್ಕು ಜೀವನದ ಕತೆ. ಸೊ ಬ್ಯಾಂಗ್ಳೂರು ಅನ್ಬೇಕಾದ್ರೆ ನಾವಿಲ್ಲಿ ಲಕ್ಷಾಂತರ ಜನ ಇರ್ತೀವಿ, ಡಿಫ್ರೆಂಟ್ ಡಿಫ್ರೆಂಟ್ ಜನ ಇರ್ತೀವಿ. ಅವ್ರು ಹೇಗೆ ತಮ್ಮ ಲೈಫಲ್ಲಿ ಸ್ಟ್ರಗಲ್ ಆಗ್ತಾರೆ, ಡಿಫ್ರೆಂಟ್ ಪ್ರೊಫೆಷನ್ ಇದ್ರು ಕೂಡ, ಡಿಫ್ರೆಂಟ್ ಲೈಫ್ ಸ್ಟೈಲ್ ಇದ್ರು ಕೂಡ, ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದ್ರು ಕೂಡ, ಅವ್ರ ಲೈಫ್ ಹೇಗೆ ಒಂದು ಡಿಫ್ರೆಂಟ್ ತಿರುವು ತರುತ್ತೆ. ಜೊತೆಗೆ ಯಾರೋ ಒಬ್ಬ ಮನುಷ್ಯ ನಿಮ್ಮ ಲೈಫ್ಗೆ, ಯಾರೋ ನಿಮ್ಗೆ ಗೊತ್ತಿರೋ ನಿಮ್ಮ ಲೈಫಿಗೆ ಬಂದು ಹೇಗೆ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ, ಈ ಥರ ಎಲ್ಲ ಏನೋ ತುಂಬ ಲೈಫಿಗೆ ತುಂಬ ಹತ್ತಿರ ಆಗಿರೋ ಥರ ರಿಯಲಿಸ್ಟಿಕ್ ಏನೋ ಆಗಂತ ಒಂದು ಕತೆ ಇದೆ ಆ್ಯಕ್ಚುಲಿ. ಸೊ ನನ್ನ ಪಾತ್ರ ಇದ್ರಲ್ಲಿ ಬಂದು ಒಂದು ರೈಟರ್, ತುಂಬ ಸೋಬರ್, ಮೆಚೋರ್ಡ್, ಸೈಲೆಂಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ತುಂಬ ಸಿಂಪಲ್ ಗರ್ಲ್, ನೆಕ್ಸ್ಟ್ ಡೋರ್ ಗರ್ಲ್. ಅಂದರೆ ಶಿ ಡಸಂಟ್ ಡ್ರೆಸ್ ಅಪ್, ಶಿ ಡಸಂಟ್ ತಲೆ ಬಾಚ್ಕೊಳ್ಳೋದು, ರೆಡಿ ಆಗೋದು, ಇದರಲ್ಲೆಲ್ಲ ಅವಳಿಗೆ ಇಂಟ್ರೆಸ್ಟ್ ಇರೋ. ಲೈಫ್ ತುಂಬ ಸೋಬರ್ ಡೌನ್ ಆಗಿರುತ್ತೆ, ತುಂಬ ಸೆಟಲ್ಡ್ ಆಗಿರುತ್ತೆ. ಸೊ ಅಂಥ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿರೋದು. ರೈಟರ್ ಆಗಿರ್ತೀನಿ, ಮಾಂಟೆಸರಿ ಟೀಚರ್ ಆಗಿರ್ತೀನಿ, ನಾರ್ಮಲ್ ಹೌಸ್ ವೈಫ್ ಆಗಿರ್ತೀನಿ. ಸೊ ಯಾ.